ಚಟುವಟಿಕೆ ಹೆಂಗಿರುತ್ತೆ ಏನಿರುತ್ತೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಒಂದು 3-4 ತಿಂಗಳು ಬೇಕಾಗುತ್ತೆ. ಅವರು ಅನುಭವಿಸ್ತಿದ್ದಾರೆ. ಅವ್ರ ಅಪ್ಪ ಕಾಲದಲ್ಲಿಂದಲೂ ಕೂಡ ಅವ್ರ ಅಪ್ಪ ಅವರು ಮಂತ್ರಿಗಳಾಗಿದ್ದರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು, ಇವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಮತ್ತು 2 ಸಾರಿ ಲಾಸ್ಟ್ ಟೈಮ್ 5 ಇಯರ್ಸು ನೀರಾವರಿ ಖಾತೆಯನ್ನು ನಿರ್ವಹಣೆ ಮಾಡಿದ್ರು. ಈಗ ಹೋಮ್ವರ್ಕ್ ಕೆಲಸ ಮಾಡಿದ್ರೆ ಅನುಭವ ಇದೆ, ರಾಜಕೀಯ ಹಿನ್ನೆಲೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡು ನೋಡೋಣ. ಇವರು ಅವ್ರಿಗಿನ ಜೂನಿಯರ್ಗೆ ಕೆಳಗಡೆ ನಾವು ಸಮಾನಾಂತರವಾಗಿ ಕೂತ್ಕೊಂಡು ಸರಿ ಇಲ್ಲ ಅಂತ ಹಂಗೆ ಹೇಳಿರ್ಬೋದು ಅಷ್ಟೇ. ಈಗ ಮುಖ್ಯ ಇವರಾದರೆ ಯಡಿಯೂರಪ್ಪ ಆದರೆ ಯಡಿಯೂರಪ್ಪ ಹೋರಾಟದಿಂದ ಬಂದಿದ್ದಂಥವ್ರು, ಇವರೆಲ್ಲರಿಗೂ ಹಿರಿಯರು. ಅವ್ರಿಗೆ ಅವರ ಲೆವೆಲ್ಗಿರ್ತಕ್ಕಂಥ ಲೀಡ್ರೇ ಇಲ್ಲ ಬಿ ಜೆ ಪಿಲಿ. ಅವ್ರ ಜೊತೆ ಕೈಕಳಿ ಕೆಲಸ ಮಾಡಿದ್ರೆ ಮಾಡ್ಬೋದಾಗಿತ್ತು. ಆ ಭಾವನೆಯಲ್ಲಿ ಅವ್ರು ಹೇಳಿದ್ರು ಬಿಟ್ಟರೆ ಅವರು ಅಸಂಧಾನ ಅಂತ ಯಾರು ಅಷ್ಟು ಹೇಳಿದರೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ಯಾರು ಬೇಕೋ ಅವ್ರು ಮಾಡ್ಕೊಳ್ತಾರೆ. ನಾವು ಹೇಳ್ತಕ್ಕಂಥದ್ದು ಎಷ್ಟು ಸಮಂಜಸ ಇತ್ತು. ನಾನು ಹಿಂದೆ ಒಂದ್ಸರಿ ಪ್ರಸ್ತಾಪ ಮಾಡಿದ್ದೆ, ಮಾಧುಸ್ವಾಮಿ ಅವರು ಸಮಗ್ರ ನೀರಾವರಿಗೋಸ್ಕರ ಒಂದು ಯೋಜನೆ ತಯಾರು ಮಾಡಿದ್ರು. ಆ ಯೋಜನೆ ಈಗ ಎಸ್ಟಿಮೇಟ್ ಸಬ್ಮಿಟ್ ಮಾಡೋ ಹಂತದಲ್ಲಿತ್ತು. ಅದು ಕಂಪ್ಲೀಟ್ ಆದರೆ ಇಡೀ ಜಿಲ್ಲೆಗೆ ನೀರಾವರಿ ಭಂಗ ತೀರುತ್ತೆ. ಅದರಿಂದ ಅವರು ಮುಂದುವರೆದ್ರೆ ಒಳ್ಳೆಯದುಂಟು ಒಂದು ಅಭಿಪ್ರಾಯ ಇದೆ ಅಷ್ಟೇ.